ಇಸ್ಕೊಂಡ ಇರ್ಬತ್ರ ಸರ್ವ ನಮ್ ಸಾಲ ಕೊಟ್ಬಿಡ.
ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎನ್ನುವುದು ನಿನಗೂ ಚೆನ್ನಾಗಿ ಗೊತ್ತಿದ್ದ. ಈ ರೈತರ ಒಡಲು ತಿಳಿದರು ಒಂದು ಕಾಸು ಸಹಿತ ನನ್ನ ಹತ್ತಿರ ಸಿಗಲಾರದು. ಹೀಗಿರುವಾಗ ಇನ್ನೆರಡು ತಿಂಗಳು ಸಮಯ ಕೊಡಿ, ಹೇಗಾದರೂ ಮಾಡಿ ನಿಮ್ಮ ಹಣವನ್ನು ಮುಟ್ಟಿಸಿ ಋಣ ಮಾಡುತ್ತಾನಾಗುತ್ತೇನೆ. ಗೊತ್ತೇ ಒಂದೆರಡು ತಿಂಗಳ ಲೇ ಶಿವ ನೀ ಹೇಳದಕ್ಕೆ ಕೊಂಡು ಒಂದೆರಡು ತಿಂಗಳು ಅವಧಿ ಕೊಡುತ್ತೇನೆ. ಅವಧಿ ಕೊಡೋದಕ್ಕೆ ಈ ಗೌಡ ಏನು ಗಿಡದಲ್ಲಿ ಬೆಳೆದಿಲ್ಲ ಹಣವನ್ನು ತುಂಬಲಿ ನನ್ನ ಮಾತು ನನ್ನ ಹಣವನ್ನು ಕೊಟ್ಟು ಬಿಡು. ಇಲ್ಲವಾದರೆ ಈ ಮನೆಯಲ್ಲಿ ಹರಾಜಿ ಹಾಕ್ತೀನಿ. ನಮಗೆ ಹಾಗೆ ಕೊಟ್ಟಿಲ್ಲ, ನಿನ್ನ ಹಣ ನಮ್ಮ ಕೈ ತೆರೆದ ತಕ್ಷಣವೇ ನಮ್ಮ ಬಟ್ಟಿ ಹಚ್ಚಿದ್ದೀಯ. ಆ ಬಟ್ಟಿ ಗುಂಡಿನ ಎತ್ತರಕ್ಕೆ ಬೆಳೆದು ಎಷ್ಟೋ ರೈತರು ನೇಣು ಹಾಕಿಕೊಂಡು ಸತ್ತು ಹೋಗಿದ್ದಾರೆ. ಪದೌಚನ ಮಣ್ಣು ಈ ಶಿವಶಂಕರ ಮನೆಯ ಮೇಲೆ ತೋರಿಸಲು ಬಂದರೆ ಬಟ್ಟಿ ಆಡುವ ಗೌಡ ನೀನೆಂದು ನಿನ್ನ ಕೈಗೆ ಬೇಡಿ ಹಾಕಿಸಬೇಕಾಗುತ್ತದೆ. ಓಕೆ ಒಂದು ಸಾರಿ ಹೋಗ್ತೀರೇ ಒಂಬತ್ತು ತಿರುಗಿ ಒಂಬತ್ತು ಸರಿ ತಿರುಗಿ ಗೌಡನ ಪಾಲಿಗೆ ಬೀಳ್ತೀಯ. ನಂದು ಹತ್ತಿರ ದುಡ್ಡಿದೆ ತೆಗೆದುಕೊಂಡು ಅಂತ ಹೋಗಿ ಅಂತ ನಿಮಗೇನು ಹೇಳ್ತೀರ? ಸುಮ್ಮನೆ ನನ್ನ ಮನ್ನ ಹಣ್ಣವನು ಕೊಟ್ಟು ಬಿಡು, ಇಲ್ಲವಾದ್ರೆ ಸುಟ್ಟು ಹಾಕಿ ಬಿಡುತ್ತೇನೆ. ಸುಟ್ಟು ಹಾಕುತ್ತೇನೆ ಸುಡುತ್ತ ಮಾತನಾಡಿದ ಈ ಶಂಕರನ